ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶುಭಾಸ್ ವೆಜ್ ರೆಸಿಪಿ. ಇವತ್ತು ನಾನು ನಿಮಗೆ ಸಖತ್ ಫಾಸ್ಟಾಗಿ 10 ನಿಮಿಷದಲ್ಲಿ ಅವಲಕ್ಕಿ ಒಗ್ಗರಣೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದಂತೂ ಸಖತ್ ಫಾಸ್ಟಾಗಿ ಆಫೀಸ್ಗೆ ಹೋಗೋರಿಗೆ ಅಥವಾ ಸಂಜೆ ಏನಾದರೂ ಹಶವಾಗ್ತಾ ಇದ್ದಾಗ ನೀವು ದಿಢೀರಾಗಿ ಇನ್ಸ್ಟೆಂಟಾಗಿ ಫಾಸ್ಟಾಗಿ ರುಚಿಯಾಗಿ ಕೂಡ ಮಾಡ್ಕೋಬೋದು. ಇದಕ್ಕೇನಿಲ್ಲ, ಜಸ್ಟ್ ಕಾಯಿ ತುರಿ ಒಂದು ರೆಡಿ ಇದ್ದರೆ ಸಾಕು. ಈ ಕಡೆ ಅವಲಕ್ಕಿ ನೆನೆಸ್ಬಿಟ್ಟು ಒಗ್ಗರಣೆ ಹಾಕೋದು, ಹಾಗೆ ಮಿಕ್ಸ್ ಮಾಡೋದು. ಎಲ್ಲರೂ ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ, ಟೇಸ್ಟಲ್ಲಂತೂ ಏನೂ ಕಡಿಮೆ ಆಗೋದಿಲ್ಲ. ಹಾಗೆ ಈಗ ಶ್ರಾವಣ ಮಾಸದಲ್ಲಿ ಬೇಕಾದರೂ ಈ ಅವಲಕ್ಕಿನ ಮಾಡ್ಕೋಬೋದು, ಅಥವಾ ಆಫೀಸ್ಗೆ ಹೋಗ್ಬೇಕಾ ಅರ್ಜೆಂಟ್ ಇರೋರು ಕೂಡ ಇದನ್ನು ಮಾಡ್ಕೋಬೋದು. ಹಾಗೆ ಇದಕ್ಕಿಂತ ಹೆಚ್ಚಾಗಿ ನಾಳೆ ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಅವಲಕ್ಕಿ ಅಂದರೆ ಕೃಷ್ಣನಿಗೆ ತುಂಬಾ ಪ್ರಿಯವಾದದ್ದು. ಈ ಥರ ನೀವು ಅವಲಕ್ಕಿನ ಮಾಡಿ ದೇವರ ನೈವೇದ್ಯ ಕೂಡ ಇಟ್ಕೋಬೋದು. ಎಲ್ಲರಿಗೂ ಒಂದ್ಸತಿ ಟ್ರೈ ಮಾಡಿ, ನಿಮಗೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆದರೆ ಟ್ರೈ ಮಾಡಿ, ಆಮೇಲೆ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ, ಮೀಡಿಯಮ್ ಆಗಿರುತ್ತಲ್ಲ ಅದು ಗಟ್ಟಿ ಅವಲಕ್ಕಿ ಗೊತ್ತಿರುತ್ತೆ. ಇದನ್ನು ನಾನು ಇವಾಗ ಒಂದು ಗ್ಲಾಸ್ಗೆ ಒಬ್ಬರಿಗಾಗತ್ತೆ ಆ ಥರ ನಾನು 3 ಗ್ಲಾಸ್ ತೊಗೊಳ್ತಾ ಇದ್ದೀನಿ, 3 ಲೋಟ ತೊಗೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರ ನೋಡಿಕೊಂಡು 10 ಜನ ತೊಗೋಬೋದು. ಇದು ಒದಗೋದಿಲ್ಲ. ಇದನ್ನೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾರ್ಮಲಾಗಿ ಅವಲಕ್ಕಿಗೆ ನಾವು ತರಕಾರಿ ಈರುಳ್ಳಿ ಎಲ್ಲ ಹಾಕಿದಾಗ ಸ್ವಲ್ಪ ಜಾಸ್ತಿ ಆಗುತ್ತೆ, ಬಟ್ ಇಲ್ಲಿ ಬರೀ ಕಾಯಿ ತುರಿ ಒಗ್ಗರಣೆ ಹಾಕೋದ್ರಿಂದ ನಮಗೆ ಎಷ್ಟು ಅವಲಕ್ಕಿ ಬೇಕೋ ಅಷ್ಟು ಕ್ವಾಂಟಿಟಿನ ತೊಗೋಬೇಕಾಗುತ್ತೆ. ನಾನಿಲ್ಲಿ 3 ಜನಕ್ಕಾಗಷ್ಟು ತೊಗೊಂಡಿದ್ದೀನಿ, 3 ಗ್ಲಾಸ್ ತೊಗೊಂಡಿದ್ದೀನಿ. ಒಬ್ಬೊಬ್ಬರಿಗೆ 1 ಗ್ಲಾಸ್ ಲೆಕ್ಕ ಬರುತ್ತೆ. ಈಗ ಅದನ್ನು ಚೆನ್ನಾಗಿ 2-3 ಸಲ ಚೆನ್ನಾಗಿ ವಾಶ್ ಮಾಡಿ ಅದು ಬೆಳ್ಳಗೆ ಹಾಕಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ವಾಶ್ ಮಾಡಿ, ಇದು ನೀರು ಮುಳುಗಷ್ಟು, ಮೇಲ್ಗಡೆ 1.5 ಇಂಚು ನೀರು ಮುಳುಗಷ್ಟು ಮಾತ್ರ ನೀವು ಅವಲಕ್ಕಿನ ನೆನೆಸ್ಕೋಬೇಕಾಗತ್ತೆ. ಈ ನಡುವೆ ಅಂತೂ ತುಂಬ ಫಾಸ್ಟಾಗಿ ನೆಂದಿ ತುಂಬ ಮೆತ್ತಗಾಗ್ಬಿಟ್ಟು ಮುದ್ದೆ ಮುದ್ದೆ ಥರ ಆಗುತ್ತೆ. ಅದಕ್ಕೆ ನಾನು ಈ ಟಿಪ್ಸ್ನ ಹೇಳ್ತಾ ಇದ್ದೀನಿ. ಈಗ ಜಸ್ಟ್ ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೀನಿ, ಕರಿಬೇವು ಮತ್ತು ನಿಂಬೆಹಣ್ಣು ಬೇಕಾಗುತ್ತೆ. ಹಾಗೆ ಕಾಯಿ ತುರಿ ರೆಡಿ ಇದೆ, ಕಾಯಿ ತುರಿ ಮುಂಚೆನೇ ರೆಡಿ ಇದ್ದರೆ ಇನ್ನೂ ಫಾಸ್ಟಾಗುತ್ತೆ. ಈ ಕಡೆ ಅವಲಕ್ಕಿ ನೆನೆಸಿದಾಗಿದೆ, ಈ ಕಡೆ ಒಗ್ಗರಣೆ ಹಾಕೊಳ್ಳೋ ಅಷ್ಟಕ್ಕೆ ಆ ಕಾಯಿ ಇದು ಅವಲಕ್ಕಿ ನೆಂದಿರುತ್ತೆ. ಅಷ್ಟೇ ಫಾಸ್ಟಾಗಿ ಒಗ್ಗರಣೆ ಮಾಡಿಕೊಂಡು ನಾವು ಅವಲಕ್ಕಿನ ಕಲಿಸ್ಕೋಬೋದು. ಈಗ ನಾನು ಒಂದು ಬಾಣಲೆಗೆ 1-2 ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದ ಮೇಲೆ ಇದಕ್ಕೆ ನಾನು ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಇಷ್ಟ ಇಲ್ಲದೆ ಇರೋರು ಶುಂಠಿ ಕೂಡ ಹಾಕ್ಕೋಬೋದು, ಒಟ್ಟಿನಲ್ಲಿ 2ರಲ್ಲಿ ಒಂದೇನಾದರೂ ಒಂದು ಹಾಕ್ಕೊಳ್ಳಿ. ಹಾಗೆ ನಾನಿಲ್ಲಿ ಒಗ್ಗರಣೆಗೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಜೊತೆಗೆ ಕಡಲೆ ಬೀಜ ಕೂಡ ಹಾಕ್ಕೋಬೋದು ಇಷ್ಟ ಇರೋರು. ಈಗ ಇದಕ್ಕೆ ನಾನು ಅರಶಿನ ಹಾಕ್ಕೊಂಡು ಇದನ್ನು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಕರಿಬೇವು, ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಕಡಲೆಬೇಳೆ ಕೆಂಪಗಾಗೋವರೆಗೂ ಇದನ್ನು ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಂಡಾದಮೇಲೆ ಈ ಒಗ್ಗರಣೆನ ನಾವು ಫ್ರೈ ಆದಮೇಲೆ ಚೆನ್ನಾಗಿ ಕೆಂಪಗಾದಮೇಲೆ ಗ್ಯಾಸ್ನ ಆಫ್ ಮಾಡ್ಬಿಡೋಣ. ಬೇರೆ ಒಗ್ಗರಣೆ ಹಾಕಬೇಕಾದ್ರೆ ನಾವು ಈರುಳ್ಳಿ ಅದು ಇದೆಲ್ಲ ಹಾಕ್ಕೋಬೇಕಾದ್ರೆ ಒಗ್ಗರಣೆ ಸಿಹಿಯಲ್ಲ. ಈ ಅವಲಕ್ಕಿ ಒಗ್ಗರಣೆಗೆ ನಾವು ಇನ್ನೇನು ಹಾಕ್ತಿರೋದ್ರಿಂದ ಅದನ್ನು ಇವಾಗ ಒಗ್ಗರಣೆ ಆದಮೇಲೆ ಆಫ್ ಮಾಡಿ ಇಟ್ಬಿಡಿ. ಈಗ ನಾವು ಅವಲಕ್ಕಿ ನೆಂದಿದೆಯಾ ನೋಡ್ಕೊಳ್ಳೋಣ. ಆದ್ರೂ ಎಷ್ಟೇ ನಾವು ಕಡಿಮೆ ನೀರು ಹಾಕಿದ್ರು ಒಂದು ಸ್ವಲ್ಪ ಕೂಡ ನೀರಿರುತ್ತೆ. ಹಾಗಾಗಿ ನೀವು ಈ ಥರ ಸೋಸ್ಕೊಂಡು ಫುಲ್ಲು ನೀರನ್ನ ತೆಗೆದುಬಿಟ್ಟು ಬರೀ ಅವಲಕ್ಕಿನ ಮಾತ್ರ ಹಾಕಿದ್ರೆ ನಿಮಗೆ ಉದುರುದ್ರಾಗಿ ಅವಲಕ್ಕಿ ಒಗ್ಗರಣೆ ಟೇಸ್ಟಾಗಿರುತ್ತೆ. ಈಗ ನೀರೆಲ್ಲ ಸಪ್ರೇಟ್ ಮಾಡಿಕೊಂಡು ಒಗ್ಗರಣೆಗೆ ನಾನು ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಗ್ಯಾಸ್ ಆನ್ ಮಾಡಿಕೊಂಡು ಇದಕ್ಕೆ ನಾನು ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಿಂಬೆಹಣ್ಣು ರಸ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದ ನಂತರ ಇದಕ್ಕೆ ನಾವು ಬೇಕಿದ್ರೆ ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಮ್ಮ ಇನ್ಸ್ಟೆಂಟ್ ಅವಲಕ್ಕಿ ಒಗ್ಗರಣೆ ಅಥವಾ ಅವಲಕ್ಕಿ ಉಪ್ಪಿಟ್ಟು ಅಂತ ಕೂಡ ಹೇಳ್ತಾರೆ ರೆಡಿಯಾಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ತುಂಬಾ ಫಾಸ್ಟಾಗಿ ಈ ಅವಲಕ್ಕಿ ಒಗ್ಗರಣೆ ಮಾಡ್ಕೋಬೋದು. ಇದು ಟೇಸ್ಟಲ್ಲಂತೂ ಒಂಚೂರು ಡಿಫ್ರೆನ್ಸ್ ಇರೋಲ್ಲ, ತುಂಬ ರುಚಿಯಾಗಿರುತ್ತೆ. ನೀವೆಲ್ಲರೂ ಒಂದ್ಸತಿ ಟ್ರೈ ಮಾಡಿ, ನಾಳೆ ಅಂತೂ ಹಬ್ಬ ಇರೋದ್ರಿಂದ ಕೃಷ್ಣನಿಗೋಸ್ಕರ ಆದರೂ ನೀವು ಇದನ್ನು ಮಾಡಿ ನೈವೇದ್ಯ ಮಾಡ್ಬೋದು. ಸೊ ಈ ರೆಸಿಪಿನ ನಾನು ನಿಮಗೆಲ್ಲ ಶೇರ್ ಮಾಡ್ತಾಯಿದ್ದೀನಿ, ನಿಮಗೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ನಿಮಗೆ ಮತ್ತೆ ಸಿಗ್ತೀನಿ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.